ಮೋದಿ ಸರ್ಕಾರದಿಂದ ಮತ್ತೊಂದು ಗುಡ್ ನ್ಯೂಸ್ ಬಂದಿದೆ. ನೀವು ಕೂಡ ಏನಾದರೂ ಈ ಒಂದು ಹಣವನ್ನ ಪಡ್ಕೋಬೇಕಂದ್ರೆ ವಿಡಿಯೋನ ಪೂರ್ತಿಯಾಗಿ ಕೊನೆವರೆಗೂ ನೋಡಿ, ನಿಮಗೆ ಸಂಪೂರ್ಣ ಮಾಹಿತಿ ನಾವು ಈ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೇವೆ. ಹೌದು ಗೆಳೆಯರೆ, ನರೇಂದ್ರ ಮೋದಿಜಿಯವರ ಸರ್ಕಾರದಿಂದ ಎಲ್ಲಾ ಜನರಿಗೆ ಭರ್ಜರಿ ಗಿಫ್ಟ್ ಕೊಡ್ತಾನೆ ಬಂದಿದ್ದಾರೆ. ಇದರ ಜೊತೆಗೆ ಮತ್ತೊಂದು ಸಿಹಿ ಸುದ್ದಿ ಕೂಡ ನಿಮಗೆ ಇಲ್ಲಿ ಬಂದಿದೆ. ಮೊದಲಿಗೆ ಬಂದ್ಬಿಟ್ಟು ಎಲ್ಲವನ್ನು ಕೂಡ 3 ತಿಂಗಳ ಮುಂದೂಡಿಕೆ ಮಾಡಿದ್ದಾರೆ. ಆದರೆ ಇಲ್ಲಿ ನಮ್ಮ ಕರ್ನಾಟಕ ಸರ್ಕಾರದಿಂದ ಈ ಒಂದು ಬ್ಯಾಂಕ್ಗಳಲ್ಲಿ ಮತ್ತು ಬಡವರ ಬಂಧು ಯೋಜನೆ ಅಡಿಯಲ್ಲಿ ನೀವೇನಾದರೂ ಸಾಲವನ್ನು ಪಡೆದಿದ್ರೆ, ಬಡವರ ಬಂಧು ಯೋಜನೆಯಡಿಯಲ್ಲಿ ಸಾಲವನ್ನ ಮಾಡಿದರೆ ಆ ಒಂದು ಸಾಲವನ್ನ ಮನ್ನಾ ಮಾಡುವುದಾಗಿ ಈಗಾಗಲೇ ಘೋಷಣೆ ಮಾಡಿದ್ದಾರೆ ಯಡಿಯೂರಪ್ಪನವರು. ಹೌದು ಗೆಳೆಯರೆ, ನೀವು ಏನಾದರೂ 2018-19 ಸಾಲಿನಲ್ಲಿ ಬಡವರ ಬಂಧು ಯೋಜನೆ ಅಡಿಯಲ್ಲಿ ಎಷ್ಟಾದರೂ ಸಾಲವನ್ನ ಮಾಡಿದರೆ ಆ ಒಂದು ಸಾಲವನ್ನ ಪೂರ್ತಿಯಾಗಿ ಮನ್ನಾ ಮಾಡಿದ್ದಾರೆ. ಮತ್ತು ನೀವು ಕೂಡ ಏನಾದರೂ ಬಡವರ ಬಂಧು ಯೋಜನೆ ಅಡಿಯಲ್ಲಿ ಸಾಲವನ್ನ ಪಡೆದಿದ್ರೆ ಕಮೆಂಟ್ನಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ, ಇಲ್ಲ ಅಂದರೆ ನೋ ಅಂತ ಕಮೆಂಟ್ ಮಾಡಿ. ಹೌದು, ಗರಿಷ್ಠ 10,000 ರೂಪಾಯಿವರೆಗೂ ಇಲ್ಲಿ ಸಾಲವನ್ನು ಕೊಡ್ತಿದ್ರು. ಇದು ಬೀದಿ ಬದಿ ವ್ಯಾಪಾರಿಗಳಿಗೆ ಮಾತ್ರ ಈ ಒಂದು ಸಾಲವನ್ನು ಕೊಡ್ತಿದ್ರು ನಮ್ಮ ಕರ್ನಾಟಕ ಸರ್ಕಾರದಿಂದ. ಹೀಗಾಗಿ ಈಗ ಲಾಕ್ಡೌನ್ ಆಗಿದ್ದರಿಂದ ಇಂಥವರಿಗೆ ತೊಂದರೆ ಆಗಬಾರದೆಂದು ಇದೀಗ ಈ ಒಂದು ಸಾಲವನ್ನು ಮನ್ನಾ ಮಾಡಲಾಗಿದೆ ಎಂದು ಘೋಷಣೆ ಮಾಡಿದ್ದಾರೆ. ಮತ್ತೊಂದು ಸುದ್ದಿ ಏನಪ್ಪಾ ಅಂದರೆ, ಕೊರೋನಾ ಸೋಂಕು ತಡೆಗೆ ಲಾಕ್ಡೌನ್ ಜಾರಿಯಾಗಿದ್ದರಿಂದ ಆರ್ಥಿಕ ಚಟುವಟಿಕೆ ನಿಂತಿದೆ. ಸಂಕಷ್ಟದಲ್ಲಿರುವ ಜನರಿಗೆ ಮತ್ತು ಮಸಾಶನ ಪಡೆಯುತ್ತಿರುವ ಜನರಿಗೆ ಅನುಕೂಲ ಕಲ್ಪಿಸಲು ಸರ್ಕಾರ ಮುಂದಾಗಿದೆ. ಸಾಮಾಜಿಕ ಭದ್ರತಾ ಪಿಂಚಣಿ ಯೋಜನೆಯ ಫಲಾನುಭವಿಗಳಿಗೆ 2 ತಿಂಗಳ ಮಸಾಶನ ನೀಡಲು ನಮ್ಮ ಇಲಾಖೆ ಕ್ರಮವನ್ನು ಕೈಗೊಂಡಿದೆ. 2019-20 ಸಾಲಿನಲ್ಲಿ ಖರ್ಚಾಗದೆ ಉಳಿದ 595 ಕೋಟಿ ರೂಪಾಯಿಯನ್ನು ಸಂಧ್ಯಾ ಸುರಕ್ಷಾ ವಿಕಲಚೇತನ ಮತ್ತು ವೃದ್ಧಾಪ್ಯ ವೇತನ ಮತ್ತು ವಿಧವಾ ವೇತನ ಫಲಾನುಭವಿಗಳಿಗೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಪಿಂಚಣಿಯನ್ನು ನೀಡಲಾಗುವುದು ಎಂದು ಘೋಷಣೆ ಮಾಡಿದ್ದಾರೆ. ಉಳಿದ ಎಲ್ಲ ಫಲಾನುಭವಿಗಳಿಗೆ 2ನೇ ಹಂತದಲ್ಲಿ 2 ತಿಂಗಳ ಪಿಂಚಣಿ ನೀಡಲಾಗುವುದು ಎಂದು ಹೇಳಲಾಗಿದೆ. ಮತ್ತು ನಮ್ಮ ಕೇಂದ್ರ ಸರ್ಕಾರದಿಂದ ಘೋಷಣೆ ಮಾಡಿರುವ ಹಾಗೆ ವೃದ್ಧಾಪ ವೇತನ ಮತ್ತು ಅಂಗವಿಕಲರಿಗೆ ಮತ್ತು ಹಿರಿಯ ನಾಗರಿಕರಿಗೆ 1,000 ರೂಪಾಯಿವರೆಗೂ ಹಣವನ್ನು ಘೋಷಣೆ ಮಾಡಿದ್ದಾರೆ. ಮತ್ತು ನೀವು ಕೂಡ ಈ ಒಂದು ಹಣವನ್ನು ಪಡ್ಕೊತಾ ಇದ್ದರೆ ಕಮೆಂಟ್ನಲ್ಲಿ ಈಗಲೇ ಹೌದು ಅಂತ ನಮಗೆ ತಿಳಿಸಿ. ನಿಮ್ಮ ಒಂದು ಕಮೆಂಟಿಂದ ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಮಾಹಿತಿ ಸಿಗುತ್ತೆ. ಎಲ್ಲರೂ ಕೂಡ ಕಮೆಂಟ್ ಮಾಡಿ ಮತ್ತು ಈ ಒಂದು ವಿಡಿಯೋನ ಈಗಲೇ ಲೈಕ್ ಮಾಡಿ, ನಿಮ್ಮ ಗೆಳೆಯರೊಂದು ಕೂಡ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಡೆ ಕಾಣುತ್ತಿರುವ ಸಬ್ಸ್ಕ್ರೈಬ್ ಬಟನ್ ಅಂತ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಬೆಲ್ ಆನ್ ಮಾಡಿ.